ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜೀವಿಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ಟೀಲ್ನೆಸ್ ರಿಟ್ರೀಟ್ ಕಾರ್ಯಕ್ರಮಕ್ಕೆ ನನ್ನ ಗೆಳೆಯನ ಮುಖಾಂತರ ನನಗೆ ಪರಿಚಯವಾಯಿತು. ನನ್ನ ಹೆಸರು ಪರಪ್ಪ ಮುತ್ನಾಳ್ ಅಂತೇಳಿ, ಊರು ಕಲ್ಲೋಳಿ, ತಾಲೂಕು ಕಾಗ್ ಜಿಲ್ಲಾ ಬೆಳಗಾವಿ. ಮೂಲತಃ ನಾನೊಬ್ಬ ಮಾಜಿ ಸೈನಿಕ, ನನಗೀಗ 40 ವರ್ಷ ವಯಸ್ಸು. ಮೊದಲಿನ 20 ವರ್ಷ ಶಿಕ್ಷಣ, ನಂತರ ಜಾಬ್ ಸರ್ಚ್ಗಾಗಿ ಮಾಡಿ ನಂತರ ಆರ್ಮಿ ಸೇರಿದ್ವಿ. ಆವಾಗ ನನಗೆ 20-21 ವರ್ಷ ಇತ್ತು. ಈಗ ನಾನು ರಿಟೈರ್ಡ್ ಆಗಿದ್ದೇನೆ. 18 ವರ್ಷ ಸರ್ವಿಸ್ ಮಾಡಿ ಈಗ ಕಳೆದ 2 ವರ್ಷದಿಂದ ನಾನು ರಿಟೈರ್ಡ್ ಆಗಿದ್ದೇನೆ. ಈ 40 ವರ್ಷ ಸರ್ವಿಸ್ನಲ್ಲಿ ಮೊದಲಿನ ನನ್ನ ಶಿಕ್ಷಣದಲ್ಲಿ ಆಧ್ಯಾತ್ಮದ ಬಗ್ಗೆ ಒಂದು ಸ್ವಲ್ಪ ಅರಿವಿತ್ತು. ಆದರೆ ಈಗ ಸೇನೆ ಸೇರಿದ ನಂತರ ಆಧ್ಯಾತ್ಮದ ಕಡೆ ಒಲವು ಕಡಿಮೆ ಆಯಿತು. ಸಂಸಾರ, ಹೆಂಡತಿ, ಮಕ್ಕಳು ಅನ್ನೋ ಕಾರಣಕ್ಕಾಗಿ ಈ ಕಡೆ ಒಲವು ಕಡಿಮೆ ಆದ ಕಾರಣಕ್ಕಾಗಿ ಏನೋ ಒಂದು ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಅಂಥೇಳಿ ನನಗೆ ಅರಿವಾಗ್ತಾ ಇತ್ತು. ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ನನಗೆ ಆವಾಗ ಸಮಯದ ಅಭಾವ, ಈ ರೀತಿ ಜ್ಞಾನ ಕೊಡುವಂಥ ಒಂದು ಮಾರ್ಗದ ಅಭಾವ, ಹೀಗಾಗಿ ಆ ಕಡೆ ನನ್ನ ಒಲವು ಕಡಿಮೆ ಆಗಿತ್ತು. ನಂತರ ಈ ಸ್ಟೀಲ್ನೆಸ್ ರಿಟ್ರೀಟ್ ಅನ್ನೋ ಕಾರ್ಯಕ್ರಮ ನನ್ನ ಗೆಳೆಯನ ಮುಖಾಂತರ ತಿಳಿದಾಗ ನಾವಿಲ್ಲಿ ಬಂದಿವಿ. ಕಳೆದ 6 ದಿನಗಳಿಂದ ಈ ಕಾರ್ಯಕ್ರಮವನ್ನು ನಾವು ಒಳ್ಳೆಯ ರೀತಿಯಿಂದ ಅಟೆಂಡ್ ಆಗಿದ್ವಿ. ಇದರಿಂದ ಜೀವನ ಹೇಗೆ ಬದುಕಬೇಕು, ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳಿಸಿಕೊಟ್ರು. ಮತ್ತು ಪತ್ರಿಜಿಯವರ ಧ್ಯಾನದ ಮೂಲಕ ಅವರು ತಿಳಿಸಿಕೊಡುವಂಥ ಮಾರ್ಗ ತುಂಬ ಉತ್ತಮವಾಗಿದೆ, ಸರಳವಾಗಿದೆ, ಪ್ರತಿಯೊಬ್ಬರೂ ಇದನ್ನು ಅನುಸರಿಸುವಂತಿದೆ. ಅವರು ಹಾಕಿಕೊಟ್ಟಂಥ ಧ್ಯಾನದ 18 ಸೂತ್ರಗಳು ಒಂದು ಉತ್ತಮ ರೀತಿಯಲ್ಲಿ, ಇದರಲ್ಲಿ ಯಾವುದೇ ಜಾತಿ ಮತ ಭೇದ ಅನ್ನುವಂಥದ್ದು ಪ್ರಶ್ನೆ ಇಲ್ಲ, ಬಡವ ಶ್ರೀಮಂತ ಅನ್ನುವಂಥದ್ದಿಲ್ಲ, ಸಮಯ ಒಂದಿದ್ದರೆ ಸಾಕು, ಸಮಯದ ನಿರ್ಬಂಧವೂ ಇಲ್ಲ, ಮತ್ತು ಇದರ ಆರ್ಥಿಕವಾಗಿ ಅದು ಏನು ಸಮಸ್ಯೆ ಇದ್ದವರು ಸಹಿತ ಅಥವಾ ಇಲ್ಲದವರು ಅದನ್ನೂ ಮಾಡಬಹುದು, ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಅಂತ 18 ಸೂತ್ರಗಳನ್ನು ಅವರು ಹೇಳಿಕೊಟ್ಟಿದ್ದಾರೆ. ಇದು ಪ್ರತಿಯೊಬ್ಬರು ಈ ಸೂತ್ರಗಳನ್ನು ಅನುಸರಿಸಲಿಕ್ಕೆ ಸಹಾಯಕವಾಗ್ತವೆ. ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಂಡಿವಿ. ಅದರಲ್ಲಿ ಮುಖ್ಯವಾಗಿ ಈ ಪಿರಮಿಡ್ ವ್ಯಾಲಿಯಲ್ಲಿ ನಾವು ಧ್ಯಾನ ಮಾಡುವುದರಿಂದ ಇಲ್ಲಿರುವಂಥ ಆಕರ್ಷಣೆಯೇ ಬೇರೆ, ಇಲ್ಲಿರುವಂಥ ಎನರ್ಜಿನೇ ಬೇರೆ, ಅದರ ಅನುಭವ ನಮಗೆ ಆಗಿದೆ. ಆ ಅನುಭವ ಹೇಳಬೇಕಂತಂದರೆ, ನಾವು ಮೊದಲು ಎಲ್ಲೇ ಇದ್ದಾಗ, ಡ್ಯೂಟಿಯಲ್ಲಿದ್ದಾಗ ಆಯಿತು, ಅದರ ಸಮಯದ ಅಭಾವ ನಮಗಿತ್ತು, ನಾವು ಯಾವತ್ತೂ ಗಂಭೀರತೆಯಿಂದ ಇರ್ತಿದ್ದು, ನಾವು ಅಂದರೆ ಪಾರ್ಟ್ ಆಫ್ ಡ್ಯೂಟಿ, ನಾವು ಮಾಡುವಂಥ ಡ್ಯೂಟಿಗೆ ಸಂಬಂಧಪಟ್ಟಂಗೆ ನಮ್ಮ ಪರಿವರ್ತನೆ ಇತ್ತು, ಯಾವತ್ತೂ ನೆಗ್ಲಿಜೆನ್ಸಿ ಅಂತ ಅನ್ನೋದು ಇರ್ತಿರಲಿಲ್ಲ, ಸದಾ ಆ್ಯಕ್ಟಿವ್ ಆಗಿರ್ತಿದ್ವಿ, ಗಂಭೀರತೆಯಿಂದ ಇರ್ತಿದ್ವಿ, ಸಿಟ್ಟಿನಿಂದ ಇರ್ತಿದ್ವಿ. ಅದೇ ಥರ ಈಗ ನಾನು ಆಫ್ಟರ್ ರಿಟೈರ್ಮೆಂಟ್ 2 ವರ್ಷದ ನಂತರ ಮನೆಗೆ ಬಂದಾಗೂ ಸಹಿತ ನಮ್ಮ ಮನೆಯಲ್ಲೇ ಆಯಿತು, ಸುತ್ತಮುತ್ತ ನಮ್ಮ ಗಲ್ಲಿಯಲ್ಲೇ ಆಯಿತು, ಎಲ್ಲ ಇವನು ಯಾವಾಗ ನೋಡಿದ್ರೆ ಸಿಟ್ಟಿನ ಥರನೇ ಇರ್ತಾನಲ್ಲ ಅಂಥೇಳಿ ನನ್ನ ಮುಂದೆ ಅನ್ನಲಿಲ್ಲ. ಆದರೆ ನಮ್ಮ ಪರಿವಾರದ ಮುಂದೆ ಅಂದಾಗ, ಇಲ್ಲ ಅವರು ಹಂಗೇನಿಲ್ಲ, ನಿಮಗೆ ಹಂಗೆ ಅನಿಸುತ್ತೆ ಅಂತಂದ್ರೆ, ಆದರೆ ಅದು ಆ ರೀತಿಯೇ ಅವರಿಗೆ ಅನುಭವ ಆಗಿತ್ತು. ಈ ಧ್ಯಾನದ ಮುಖಾಂತರ ನನಗೆ ನಾನು ಇರೋದು ಅದೇ ರೀತಿ, ನಾನು ಪರಿವರ್ತನೆ ಆಗಬೇಕು ಅನ್ನುವಂಥದ್ದು ಇದರಿಂದ ನಾನು ಕಲಿತ್ಕೊಂಡೆ. ಮತ್ತು ಧ್ಯಾನ ಮಾಡೋದರಿಂದ ಇಲ್ಲಿಯೇ ವಾತಾವರಣ, ನಿಸರ್ಗ, ಇಲ್ಲಿ ಪರಿಸರ ಯಾವ ರೀತಿ ಇದೆ ಅಂದರೆ ಧ್ಯಾನಕ್ಕೆ ಸೂಕ್ತವಾದ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇಲ್ಲಿ ಪಿರಮಿಡ್ ವ್ಯಾಲಿ ಇರೋದರಿಂದ ಇಲ್ಲಿ ಮಾಡುವ ಧ್ಯಾನ ಭಾಳ ಸೂಕ್ತವಾಗಿರುತ್ತದೆ. ಮತ್ತು ಇಲ್ಲಿ ನನಗೆ ಆದ ಅನುಭವ ಅಂತಂದರೆ, ಬಂದು 2 ದಿನಗಳ ನಂತರ, ಮೊದಲ ದಿನ ನನಗೆ ಏನೂ ಅನಿಸಲಿಲ್ಲ, ಇದೇನೋ ಧ್ಯಾನ, ಹೀಗೆ ಕುಂದಿರಬೇಕು, ಕಣ್ಣು ಮುಚ್ಚಬೇಕು, ಅದು ಇದು ಅಂತ ಹೇಳಿದರು.
ಆದರೆ ಅದರಿಂದ ನನಗೂ ಒಂದು ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು. ಕಣ್ಣು ಮುಚ್ಚಿದ ತಕ್ಷಣ 108 ಆಲೋಚನೆಗಳು ಕಣ್ಣು ಮುಂದೆ ಬರೋದು, ನಾನು ದೇಹ ಮಾತ್ರ ಇಲ್ಲೇ ಇರೋದು, ಮನಸ್ಸು ಮಾತ್ರ ಬೇರೆ ಬೇರೆ ಕಡೆ ತಿರುಗಾಡ್ಕೊಂತ ಬರ್ತಾ ಇರ್ತು. ನಂತರ ಇದು 2 ದಿನಗಳ ನಂತರ ಪಿರಮಿಡ್ಡು ಒಳಗಡೆ ಧ್ಯಾನ ಸ್ಟಾರ್ಟ್ ಮಾಡಿದಾಗ ನನ್ನ ತಲೆಯಲ್ಲಿ, ನನ್ನ ತಲೆ ಮೇಲೆ ಒಂದೇನೋ ಒಂದು ಕಿರೀಟ ಒಂದು ಇಟ್ಕೊಂಡಂತೆ ಅನುಭವ ಶುರುವಾಯಿತು. ಅಂದರೆ ತಲೆ ಮೇಲೆ ಏನೋ ತಿರುಗಾಡ್ತಾ ಇದೆ, ಒಂದೇನೋ ವೈಬ್ರೇಷನ್ಸ್ ಥರ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಇಲ್ಲಿ ಗುರುಗಳನ್ನು ಕೇಳಿದೆ, ಇದು ಸ್ಟಾರ್ಟಿಂಗ್ ಮೂಮೆಂಟು ಈ ರೀತಿ ಆಗ್ತಾ ಇರುತ್ತೆ, ಇದು ಅಂದರೆ ನೀನು ಧ್ಯಾನಕ್ಕೆ ಹೊಂದ್ಕೊಳ್ತಾ ಇದೀಯಾ, ನಿನ್ನ ಬಾಡಿ ಅದಕ್ಕೆ ಅನುಸರಿಸ್ತಾ ಇದೆ, ಅದು ಅದಕ್ಕೆ ಅಟ್ಯಾಚ್ಮೆಂಟ್ ಆಗ್ತಾ ಇದೆ, ಇದು ಒಂದು ಒಳ್ಳೆ ಮಾರ್ಗ, ನೀನು ಇದನ್ನೇ ಕಂಟಿನ್ಯೂ ಮಾಡು ಅಂತ ಅಂದರು. ಅದೇ ರೀತಿ ಇವತ್ತು 6ನೇ ದಿನ ಒಂದು ಒಳ್ಳೆಯ ರೀತಿಯ ಅನುಭವ ನನಗೆ ಆಗ್ತಾ ಇದೆ. ತಾವು ಎಲ್ಲರೂ ಈ ಧ್ಯಾನವನ್ನು ಮಾಡಿ ಇದರಿಂದ ಅನೇಕ ಲಾಭಗಳಿವೆ, ನಮ್ಮ ಇಚ್ಛಾಶಕ್ತಿಯನ್ನು ಹೊಂದಬಹುದು, ಇದರಿಂದ ನಾವು ಏನೋ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಂಡ್ರೂ ಸಹಿತ ಧ್ಯಾನ ಮಾರ್ಗದಿಂದ ಇದರಲ್ಲಿ ಬದುಕುವ ಜೀವನ ಶೈಲಿ ಬದಲಾಗುತ್ತೆ, ಎಲ್ಲ ರೀತಿಯ ಮಾನಸಿಕ ಸ್ಥೈರ್ಯಗಳು ನಂಬಿಕೆ ನಮ್ಮಲ್ಲಿ ಅಗಾಧವಾದ ಶಕ್ತಿ ನಮ್ಮಲ್ಲಿ ಬರುತ್ತೆ. ಮತ್ತು ಇದರಿಂದ ಧ್ಯಾನ ಮಾಡೋದರಿಂದ ನಮ್ಮಲ್ಲಿರುವ ಕೆಟ್ಟ ಶಕ್ತಿ, ನಮ್ಮಲ್ಲಿ ಧೈರ್ಯ, ನಾವು ಮಾಡುವಂಥ ಕಾರ್ಯದಲ್ಲಿ ನಂಬಿಕೆ, ದೃಢ ನಂಬಿಕೆ, ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಯುತ್ತದೆ. ಅದಕ್ಕಾಗಿ ಧ್ಯಾನವನ್ನು ಮಾಡಲು ಪ್ರಾರಂಭಿಸಿ ಎಲ್ಲ ಒಳ್ಳೆಯದಾಗುತ್ತದೆ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.